ವೀಕ್ಷಕರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಬಹಳ ಬಹಳ ಮುಖ್ಯವಾದಂತಹ ಒಂದು ಚರ್ಚಾ ವಿಷಯದೊಂದಿಗೆ ಮತ್ತೆ ವಾಪಸ್ಸಾಗಿದ್ದೀವಿ. ನನ್ನೊಟ್ಟಿಗೆ ಈ ವಿಚಾರದ ಕುರಿತು ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಅಂಜೋತ ಭರಿಸಲಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ತಮ್ಗೆಲ್ಲ ಗೊತ್ತಿದೆ, ದೇಶದೆಲ್ಲೆಡೆ ಸದ್ದು ಮಾಡ್ತಾ ಇರುವಂತಹ ಕೋಲ್ಕತ್ತಾ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ. ಒಬ್ಬ ಟ್ರೈನಿ ವೈದ್ಯ ಇರ್ತಾರೆ, ಅಂದ್ರೆ ಪಿ ಜಿ ಮಾಡ್ತಾ ಇರ್ತಾರೆ, ಸ್ನಾತಕೋತ್ತರ ಪದವಿಯನ್ನ ಮಾಡ್ತಾ ಇರುವಂತಹ ಸೆಕೆಂಡ್ ಇಯರ್ ನಲ್ಲಿ ಓದ್ತಾ ಇದ್ದಂತಹ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿ ಅಥವಾ ವೈದ್ಯ ಅಂತ ಹೇಳ್ಬೋದು, ಟ್ರೈನಿ ವೈದ್ಯ. ಆಕೆಯ ಮೇಲೆ ಅತ್ಯಾಚಾರ ಆಗುತ್ತೆ ಮತ್ತು ಅತ್ಯಂತ ಕ್ರೂರವಾಗಿ ಹಿಂಸೆ ಮಾಡಿ ಕೊಲೆ ಮಾಡಿರುವಂತದ್ದು. ಈ ಹಿಂದೆ ನಾವು ಈ ತರಹದ ಕೇಸ್ ನಿರ್ಭಯಾ ಅನ್ನುವಂತಹ ಹುಡುಗಿ ವಿಚಾರದಲ್ಲಿ ಡೆಹಲಿಯಲ್ಲಿ ನಡೆದಿರುವಂತದ್ದು, ಆ ವಿಚಾರ ಬಿಟ್ಟರೆ ಇವಾಗ ತುಂಬಾನೇ ಮೈ ಮೇಲಿನ ರೋಮಗಳೆಲ್ಲ ಎದ್ದಿಲ್ಲೋ ತರ ಮಾಡುವಂತಹ ಪ್ರಕರಣ ಅಂದ್ರೆ ಇದು ಕೋಲ್ಕತ್ತಾ ಪ್ರಕರಣ ಆಗಿದೆ. ಸರ್, ನಿರ್ಭಯಾ ಅನ್ನುವಂತಹ ಪ್ರಕರಣ ಇದಾದ ನಂತರ ಸಾಕಷ್ಟು ಸಂಚಲನ ಮೂಡಿತು, ಕಾನೂನನ್ನು ಕೂಡ ಸಾಕಷ್ಟು ಬದಲಾವಣೆಗಳಾದವು, ಮಹಿಳೆಗೆ ಸಂಬಂಧಪಟ್ಟ ಹಾಗೆ, ಅತ್ಯಾಚಾರಿಗಳಿಗೆ ಸಂಬಂಧಪಟ್ಟ ಹಾಗೆ. ಆದ್ರೂ ಕೂಡ ಈ ರೇಟ್ಸ್ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇದನ್ನ ಎಷ್ಟು ಲೈಟ್ ಆಗಿ ತೆಗೆದುಕೊಳ್ತಾರೆ ಆ ಮೈಂಡ್ ಸೆಟ್ ನ ಜನ, ಅದ್ ಹೆಂಗೆ ಅವ್ರನ್ನ ಅವ್ರು ಪ್ರಿಪೇರ್ ಮಾಡ್ತಾ ಇದ್ರೆ, ಇದ್ರ ಭಯ ಇರೋದಿಲ್ವ, ಕಾನೂನು ಭಯ ಇಲ್ವಾ, ಅಥವಾ ಏನ್ ಅನ್ಕೊಂಡು ಇದ್ರದ ಕೇಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಅಂತ? ಇದು ಬಹಳ ಅತ್ಯಂತ ನೋವಿನ ಸಂಗತಿ ಮೊದಲನೇದಾಗಿ. ಯಾಕಂದ್ರೆ ಇದನ್ನ ಯಾರು ಮಾಡಿದ್ರು ಕಂಡನೀಯ ಅಷ್ಟಲ್ಲ. ಈ ಒಂದು ನಾವೇನು ನಾಗರಿಕ ಸಮಾಜದ ಕರಿತೀವಲ್ಲ, ಇದಕ್ಕೆ ದೊಡ್ಡ ಕಳಂಕ. ಯಾಕೆಂದರೆ ಸಮಾನವಾಗಿ ಸಮಾನದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಜಾತ್ಯಾತೀತ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಪ್ರಧಾನಿ ಅವ್ರು ನಡ್ಕೊಂಡು ಎಲ್ಲರೂ ಮಾತಾಡ್ತಾ ಇರ್ತಾರೆ, ಎಲ್ಲರೂ, ಕೇವಲ ಪ್ರಧಾನಿ ಒಬ್ಬರಷ್ಟೇ ಅಲ್ಲ, ಅವರು ಭೇಟಿ ಪಡಾವು ಭೇಟಿ ಬಚಾವು ಅಂತೇಳಿ ಹೇಳ್ತಾರೆ. ಹೆಣ್ಮಕ್ಳು ಕಲಿಸ್ಬೇಕು, ಮಾಡಬೇಕು, ಜಾನರ ಮಾಡಬೇಕು ಅಂತೇಳಿ. ಆದರೆ ಇಂಥ ಈ ಅತ್ಯಾಚಾರ ಘಟನೆಗಳಾದಾಗ ಖಂಡಿಸ್ತಾರೆ, ಮತ್ತೆ ಮಲ್ಕೊಂಡ್ಬಿಡ್ತಾರೆ, ಖಂಡಿಸ್ತಾರೆ ಮತ್ತೆ ಮಲ್ಕೊಂಡ್ಬಿಡ್ತಾರೆ. 2012 ನಿರ್ಭಯ ಹತ್ಯಾಕಾಂಡ ಇದು ಭಾಳ ಕ್ರೂರವಾಗಿ ಇತ್ತು ಪಾಪ, ಅದು ಅದು ನೆನೆಸ್ಕೊಳ್ಳೋದು ಸಹಿತ ಅಸಹ್ಯ ಅನ್ನಿಸ್ತದೆ. ಮತ್ತು ಆ ನೋವು ಆ ಹೆಣ್ಮಗಳು ಎಷ್ಟು ಅನುಭವಿಸಿದ್ದು ಅವಳಿಗೆ ಗೊತ್ತವಳು, ಹಲವು ದಿನಗಳವರೆಗೆ ಎಷ್ಟು ನೋವು ಅನುಭವಿಸುತ್ತದೆ ಹೆಣ್ಮಗಳಿಗೆ ಅಂತೇಳಿ. ಅಂತ ಒಂದು ನಿರ್ಭಯ ಒಂದು ಹತ್ಯಾಕಾಂಡ ಆದಮೇಲೆ ಅದಕ್ಕೆ ಕಾನೂನು ತಂದರು, ಏನೋ ಇನ್ನೂ ಟೈಟ್ ಮಾಡಿದರು, ಮಾಡಿದ ಶಿಕ್ಷೆ ಹೆಚ್ಚು ಮಾಡಿದರು, ಆದರೂ ಇದು ನಿಲ್ತಾ ಇಲ್ಲ. ನೋಡಿರಿ, 2012 ಪೂರ್ವದಲ್ಲೇ ನಮ್ಮಲ್ಲೇ ಆ ಒಂದು ಏನಪ್ಪ ಅತ್ಯಾಚಾರ ಸಂಖ್ಯೆ ಕಡಿಮೆ ಇತ್ತು. ಇದಾದ ನಂತರ ಪ್ರತಿ ವರ್ಷ ಹೆಚ್ಚನ, ಮೊದಲು 25,000 ಒಳಗಾಗ್ತಿತ್ತು, ಅದರ ನಂತರ ಈಗ 30,000 ಮೇಲ್ಪಟ್ಟು ಪ್ರತಿ ವರ್ಷ ಅತ್ಯಾಚಾರ ನಡೀತಾ ಇದ್ದಾವೆ. ಇದು ರಿಪೋರ್ಟ್ಸ್, ಇದು ನಾನು ಹೇಳುವಂಥ ವಿಷಯ ಹೇಳೋದು. ಈ ರಿಪೋರ್ಟ್ಸ್ ನೋಡಿದಾಗ ಮತ್ತು ಇನ್ನೊಂದು ಹೇಳೋದಪ್ಪ ಅಂದರೆ ಇಷ್ಟು ಆದರೂ ಸಹಿತ ಇದರಲ್ಲಿ ಕೇವಲ 79% ಮ್ಯಾಲೇನೋ ಸಮಥಿಂಗ್ ಒಂದು 25% ಅಷ್ಟೇ ಜನ ಶಿಕ್ಷೆ ಆಗಿದೆ ಇಲ್ಲಿವರೆಗೆ. ಶಿಕ್ಷೆನೂ ಕಡಿಮೆ ಆಗಿದೆ ಮತ್ತು ಶಿಕ್ಷೆ ಭೀಕರದ, ಆದರೂ ಇದು ಕಡಿಮೆ ಆಗ್ತಾ ಇಲ್ಲ. ಇದು ನಿಜವಾಗಿಯೂ ನಾವೆಲ್ಲರೂ ಇವತ್ತು ಚಿಂತಿಸಬೇಕಾದಂಥ ವಿಷಯ. ಮತ್ತು ಜೊತೆಗೆ ನಾವು ಇಲ್ಲಿ ಒಂದು ಮೇಲ್ಮೆ ನಮ್ಮ ಪ್ರಶ್ನೆ ಮಾಡ್ಕೊಳ್ಳೋಂಥದ್ದು ಏನಪ್ಪ ಅಂದರೆ, ಇದು ಶಿಕ್ಷೆ ಈ ರೀತಿ ಕೊಟ್ಟರೂ ಸಹ ಕಡಿಮೆ ಆಗ್ತಾ ಇಲ್ಲ ಅಂದರೆ ಇದು ಕಾರ ಏನಿರ್ಬೋದು ಅಂತ. ಮೊದಲೇದಾಗಿದ್ದು ಎಲ್ಲರೂ ಹೇಳುವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತದೆ, ಇದಕ್ಕೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಮನೋಸಹಜವಾದಂಥ ವಯೋಸಹಜವಾದಂಥ ಒಂದು ಕಾಮದ ಒಂದು ನಾವು ನಿಯಂತ್ರಣ ಮಾಡದೆ ಹೋಗಿದ್ದಕ್ಕಾಗಿ ಇದಕ್ಕೆ ಅನೇಕರ ಕಾರಣ ಇರ್ಬೋದು, ನಾವು ಇಲ್ಲಂತಲ್ಲ. ಆದರೆ ಈ ಇದನ್ನು ನಾವು ಒಂದು ನಾಗರಿಕ ಒಂದು ರಕ್ಷಣೆ ದೃಷ್ಟಿ ಇಟ್ಕೊಂಡು, ನಾಗರಿಕ ಏನಂತೀರ ಸೊಸೈಟಿಯ ದೃಷ್ಟಿ ಇಟ್ಕೊಂಡು ನಾವೇನು ಮದುವೆಯನ್ನು ಒಂದು ಸಂಸ್ಥೆ ಮಾಡ್ಕೊಂಡಿವಿ, ಆದರೆ ನಮ್ಮ ಬದುಕನ್ನು ಮಾಡ್ಕೊಂಡಿದ್ದೀವಿ, ಮಕ್ಕಳ ನಮ್ಮ ಕುಟುಂಬ ಅಂತೆಲ್ಲ ಮಾಡ್ಕೊಂಡ್ಬಂದಿದ್ದೀವಿ, ಇಷ್ಟರಲ್ಲಿ ಹೋಗೋದ್ರಿಂದ ಅದು ಎಷ್ಟೋ ಕಂಟ್ರೋಲ್ ಆಗಬೇಕಾಗಿತ್ತು, ಮತ್ತು ಆಗಿದೆ ಇಲ್ಲ ಅಂತಲ್ಲ. ಆದರೆ ಇದು ಅತ್ಯಾಚಾರಗಳು ಆಗೋದನ್ನು ನೋಡಿದಾಗ ಇಲ್ಲೆಲ್ಲ ಮಿಸ್ಟೇಕ್ ಮಾಡ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಯಾಕೋ ಏನೋ ಚರ್ಚೆನೇ ಆಗ್ತಾ ಇಲ್ಲ, ಚಿಂತನೆ ಆಗ್ತಾ ಇಲ್ಲ. ಕೇವಲ ಸೆಕ್ಸ್ ಎಜುಕೇಶನ್ ಅಷ್ಟೇ ಅಲ್ಲ, ಇನ್ನೊಂದು ದೊಡ್ಡ ಕೊರತೆ ಈ ದೇಶದ್ದು ಅಂದರೆ, ಈ ನೀವೆಲ್ಲ ಮಾಡಿದ್ದು ನೋಡಿದರೆ ಇವತ್ತೆಲ್ಲ ಈಗ ಆದಂಥ ಘಟನೆಗಳನ್ನ ನೆನಪಿಸಿಕೊಂಡ್ರೆ ಇದರಲ್ಲಿ ಭಾಳ ಹೈ ಕ್ವಾಲಿಫೈಡ್ ಇದ್ದಂಥ ಭಾಳ ಸಂಖ್ಯೆ ಕಡಿಮೆ ಅದ. ಇದರ ಪ್ರಜ್ಞಾವಂತರಾಗಿನೋ ಒಂದು ಸ್ನಾತಕೋತ್ತರ ಆಗಿರೋ ಈಗ ಮಾಡಿದ ಸ್ನಾತಕೋತ್ತರ ಅನ್ನೋದು ಇಲ್ಲಂತಲ್ಲ, ಆದರೆ ಆ ಪ್ರಮಾಣ ಭಾಳ ಕಡಿಮೆ ಆಗ್ಯದ, ಆಗಿದ್ದು ಭೀಕರ ಆಗ್ಯದ. ಆದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 18-20 ವರ್ಷದ ಯುವಕರು ಹುಡುಗರು ಅಥವಾ ಈ 30 ಒಳಗಿನ ಗಂಡು ಮಕ್ಕಳು ಹೆಚ್ಚಿಗೆ ಇದನ್ನು ಅಟ್ಯಾಕ್ ಆಗಿದ್ದು ನಾವು ನೋಡ್ತಾ ಬಂದಿದ್ದೀವಿ. ಇದರ ಅರ್ಥ ಏನಪ್ಪ ಅಂದ್ರೆ, ಮೊದಲನೇದಾಗಿ ಶಿಕ್ಷಣದ ಕೊರತೆ ನಮ್ಮಲ್ಲಿ ಅದ, ನಿಜವಾದ ಜ್ಞಾನದ ಕೊರತೆ ಅದ. ಅದನ್ನು ನಾವು ಕೊಡುವಂಥ ಪ್ರಯತ್ನ ಇರುವವರೆಗೂ ಮಾಡಿಲ್ಲ, ಅದ್ರ ಮೇಲೆ ನಾವು ಖರ್ಚನ ಮಾಡ್ತಾ ಇಲ್ಲ. ಅತ್ಯಂತ ರೂಢಿಯ ಮಾತನ್ನು ಹೇಳಬೇಕಾಗಿದೆ,
ಒಬ್ಬ ವ್ಯಕ್ತಿನ ತಯಾರು ಮಾಡೋ ಮುಂದೆ, ಒಂದು ಸಂಸ್ಕೃತಿನ ತಯಾರು ಮಾಡೋ ಮುಂದೆ ಮುಖ್ಯವಾಗಿ ತಯಾರಾಗೋದೆಲ್ಲೇ, ಒಂದು ಇಂಜಿನ್ ತಯಾರಾಗಬೇಕಾದ್ರೆ ಒಂದು ಫ್ಯಾಕ್ಟ್ರಿ ಇರ್ತದೆ, ಅದರಲ್ಲಿ ಒಬ್ಬ ವ್ಯಕ್ತಿನ ತಯಾರು ಮಾಡೋದು ಯಾವುದಪ್ಪ ಅಂದ್ರೆ ಶಾಲೆ. ಅದರಲ್ಲೂ ತಾಯಿಯನ್ನು ಪ್ರಥಮ ಗುರು ಅಂತ ಹೇಳ್ತಾ ಬಂದೀವಿ. ಆ ತಾಯಿಯ ಮಾತನ್ನು ಕೇಳ್ಕೊಂಡು ಬೆಳೆದಂಥ ಮಗು ಭಾಳಷ್ಟು ಮಕ್ಕಳು ಒಳ್ಳೆ ನಾಗರಿಕರು ಆಗಿದ್ದಾರೆ, ಜೊತೆಗೆ ಸ್ಕೂಲ್ಗಳಲ್ಲಿ ಕಲಿತಂಥ ಮಕ್ಕಳು ಭಾಳಷ್ಟು ನಾಗರಿಕರಾಗಿ ತಮ್ಮ ಬದುಕನ್ನು ಮಾಡ್ಕೊಂಡಿದ್ದಾರೆ ಇಲ್ಲಂತಲ್ಲ. ಆದರೆ ಇವುಗಳಲ್ಲಿ ಹೆಚ್ಚಿಗೆ ಈ ರೇಪ್ ಕೇಸ್ಗಳಲ್ಲೇ ಹೆಚ್ಚಿಗೆ ಅಂದರೆ ಅನ್ಎಜುಕೇಟೆಡ್ ಜನ ಭಾಳ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇಲ್ಲಿ ಕೂಲಿ ಮಾಡುವಂಥ ಈಗ ನೋಡಿರಿ, ವಿಶೇಷವಾಗಿ ಈ ಈ ಒಂದು 10 ವರ್ಷಗಳಲ್ಲಿ 2013 ಇಲ್ಲಿ ನಾವು ನೋಡಿದಾಗ ಮಧ್ಯದಾಗೆ 2022 ಒಂದು ದಕ್ಷಿಣ ಶಕ್ತಿ ಮೇಲ್ಸಿನಲ್ಲೇ 22 ವರ್ಷದ ಪತ್ರಿಕಾ ಛಾಯಾಗ್ರಾಹಕಿ ಮೇಲೆ ಆಗ್ತದೆ. ಒಬ್ಬ ಬಾಲಕ ಸೇರಿ 5 ಜನ ಇವರು ಅತ್ಯಾಚಾರ ಮಾಡುವಂಥದ್ದು. ಇವ್ರು ಯಾರಪ್ಪ ಅಂದ್ರೆ ವಿಶೇಷ ಕಲಿತವರಲ್ಲ, ಭಾಳ ಎಜುಕೇಟೆಡ್ ಅಲ್ಲ. ಹಂಗೆ ಹಿಂಗೆ ಮುಂದೆ ಹೋದಂಗೆ ಸೆಪ್ಟೆಂಬರ್ 2013 ಮತ್ತು ಅದೇ ಇಲ್ಲಿ 30 ಜುಲೈ 30 ಅದೇ ವ್ಯಕ್ತಿಯನ್ನು ಅಲ್ಲಿದ್ದಂಥ 3 ಜನ ಇದ್ರೆ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಕೆಲಸದಲ್ಲೇ. ಮುಂದೆ 2016 ಕೇರಳದಾಗ ಪೆರಂಬವೂರದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂಥ ಕಾನೂನು ವಿದ್ಯಾರ್ಥಿನ ಮೇಲೆ ಕಾರ್ಮಿಕರೊಬ್ಬ ಅಟ್ಯಾಕ್ ಮಾಡ್ತಾನೆ. ಅಂದರೆ ಇವೆಲ್ಲ ಒಂದೊಂದು ಐರೋ ನೋಡ್ತಾ ನೋಡ್ತಾ ಬಂದರೆ ಅದೇ ಕಾಲಕ್ಕೆ ಇನ್ನೊಂದು ನೋಡ್ರಿ, ಭಾಳ ನಾವು ಬರೀ ಅವ್ರ ನಷ್ಟ ಅಂತಲ್ಲ, ಇನ್ನೊಬ್ಬ ಚಲೋ ಶಾಸಕ ಅವ, BJP ಶಾಸಕ ಅಂದರೆ ಯಾವುದು ಶಾಸಕ ಇಲ್ಲ ಅವ. June 4, 2017 ಉತ್ತರ ಪ್ರದೇಶದ ಉನ್ನಾವದಲ್ಲಿ ನೀವು ಕೇಳಿದಿರಿ ಅದನ್ನು, 17 ವರ್ಷದ ದಲಿತ ಬಾಲಕಿ ಮೇಲೆ ಏನಿದ್ದಂಥವ ಶಾಸಕ ಇದ್ದವ ಕುಲದೀಪ್ ಸಿಂಗ್ ಶೆಂಗರ್ನ ಅತ್ಯಾಚಾರ ಮಾಡ್ತಾನೆ. ಅಂದರೆ ಕೇವಲ ಇದಕ್ಕೆ ಇವರೇವ್ರು ಅಂತಲ್ಲ, ಬಟ್ ಹೆಚ್ಚಿಗೆ ಒಡವರು ಯಾರು, ಇದೆಲ್ಲ ಅಧ್ಯಯನ ಮಾಡಬೇಕಾಗ್ತದೆ ನಮ್ಮಲ್ಲೇ. ಇದಕ್ಕಾಗಿ ನಾವು ನಮ್ಮ ಎಜುಕೇಷನ್ ಸಿಸ್ಟಮನ್ನು ಚೇಂಜ್ ಮಾಡೋ ಜೊತೆಗೆ ಮತ್ತು ಇನ್ನೊಂದು ನೋಡಲಿ, ಜನವರಿ 2016 ನೀವು ಕೇಳಿರ್ಬೋದು, ಜಮ್ಮು ಕಾಶ್ಮೀರದೊಳಗೆ ಕಟುವಾ ಎಂಬಲ್ಲಿ ಒಬ್ಬ ಬಾಲಕ ಸೇರಿದಂಥ ಯೋಜನೆ ಕೊಟ್ಟು ಪಾಪ 8 ವರ್ಷದ ಮುಸ್ಲಿಂ ಬಾಲಕಿ ಮೇಲೆ ರೇಪ್ ಮಾಡ್ತಾರೆ. ಇದನ್ನು ಇದು ಇದನ್ನು ಸಹ ನಾವು ಗಮನದಲ್ಲಿ ಹರಿಸ್ಬೇಕಾಗಿದೆ. ಮುಂದೆ ಇನ್ನು 2010 ಹೈದರಾಬಾದ್ದಾಗ ಹೊರವರದಲ್ಲಿ ಪಶುವೈದ್ಯ ವಿದ್ಯಾರ್ಥಿನಿಗೆ ಅಟ್ಯಾಕ್ ಆಗ್ತದೆ. ಅವರು ಅವರು 4 ಜನ ಅಂತ ಕಲ್ತಂಥವ್ರಲ್ಲ. ಮುಂದೆ ಅದೇ ಕಾಲಕ್ಕೆ ಇನ್ನು ಉತ್ತರ ಪ್ರದೇಶ ಹಾತ್ರಸಲ್ಲ ನೀವು ಕೇಳಿದ್ರೆ ಅದನ್ನು, ಅಲ್ಲಿಯೂ ಪ್ರಬಲ ಜಾತಿ ಮೇಲ್ಜಾತಿಯವ್ರಿಗೆ ಹುಡ್ಕೊಂಡು ಪಾಪ 19 ವರ್ಷದ ದಲಿತ ಹುಡುಗಿ ಮೇಲೆ ಮಹಿಳೆ ಮೇಲೆ ಅಟ್ಯಾಚ್ ಮಾಡ್ತಾರೆ. ಇವನ್ನೆಲ್ಲ ನೋಡ್ಕೋದು ಹೋದಾಗ ಮುಂದೆ ಅದೇ ಇಲ್ಲಿ ನೋಡಿ, ಚಾಮುಂಡಿ ಬೆಟ್ಟದ ಮೇಲೆ 2021 ಬಾಲಕ ಸೇರಿದಂತೆ 6 ಜನ ಕುಡ್ಕೊಂಡು ಸ್ವಾಮಿಗೆ ಅತ್ಯಾಚಾರ ಮಾಡ್ತಾರೆ. ಇವುಗಳಲ್ಲಿ ಮ್ಯಾಕ್ಸಿಮಮ್ ನೋಡಿದಾಗ ಎಜುಕೇಷನ್ ನಿಜವಾಗಿಯೂ ನಾವು ನಮ್ಮ ಮಕ್ಕಳಿಗೆ ಕೊಡ್ಬೇಕಂತ ಮೇಲೆ ಹೇಳ್ತಾ ಇರೋದು ನಮ್ಮ ಒಂದು ಮೀಡಿಯಾ ಮೂಲಕ ಮೊದಲು ಎಜುಕೇಟೆಡ್ ಮಾಡುವಂಥದ್ದು ಅವರಿಂದ ಆಗುದಿಲ್ಲ ಅಂತಲ್ಲ, ಪ್ರಮಾಣ ಕಡಿಮೆ ಆಗ್ತದೆ. ಯಾವ ರೀತಿ ನೀವು ನಾಗರಿಕತ್ವವನ್ನು ಬೆಳೆಸ್ಕೊಂಡು ಹೋಗ್ತೀರಿ, ಯಾವ ರೀತಿ ಮಾನಸಿಕ ಸ್ಥಿತಿನ ಬೆಳೆಸ್ಕೊಂಡು ಹೋಗ್ತೀರಿ, ಮತ್ತು ಎಂಥ ಸಂಸ್ಕೃತಿನ ಕಲಿಸ್ತೀರಿ ಮಕ್ಕಳಿಗೆ. ಶಿಕ್ಷಣ ಅನ್ನುವಂಥದ್ದು ನೋಡಿರಿ ಇಲ್ಲಿವರೆಗೆ ಭಾಳಷ್ಟು ಪರಿವರ್ತನೆ ಮಾಡಿದೆ. ಅದ ಶಿಕ್ಷಣ ಮೂಲಕ ನಮ್ಮ ಸಂಸ್ಕೃತಿ ಬರ್ಬೇಕು ರೀ. ಸಂಸ್ಕೃತಿ ಎಲ್ಲಿಂದ ಬರ್ತದೆ? ಮಧ್ಯದಾಗಿ ಮನೆಯಿಂದ ಬರ್ತಿರ್ತದೆ. ಸಂಸ್ಕೃತಿ ಸಂಸ್ಕಾರ ತಗೊ ಇರ್ತೀವಿ ಮನೆಯ ತಂದೆ ತಾಯಿಗಳಿಂದ, ಮನೆಯ ವಾತಾವರಣದಿಂದ. ಅಲ್ಲಿ ಎಜುಕೇಟೆಡ್ ವಾತಾವರಣ ಇತ್ತಂದ್ರೆ ಇಂಥ ಪ್ರಮಾಣ ಕಡಿಮೆ ಇರ್ತದೆ. ಮನೆಯಲ್ಲಿ ನೀವು ಎದ್ದ ತಕ್ಷಣ ದುಡಿಲಿಕ್ಕೆ ಹೋಗೋದು, ಮಕ್ಕಳಲ್ಲಿ ಮಕ್ಕಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಮಚ್ಚನ ಮಾಡುವಂಥದ್ದು, ಕಲ್ಯಾಣದಲ್ಲಿ ಇದ್ದಕ್ಕಾಗಿ ಯಾವುದ್ಯಾವುದು ಕೆಲಸಕ್ಕೆ ಹಚ್ಚುವಂಥದ್ದು ಇವೆಲ್ಲ ಗಮನಿಸಿದಾಗ ಸಹಜವಾಗಿ ಆ ಗಂಡು ಮಕ್ಕಳಿಗೆ ಇವತ್ತು ಏನಪ್ಪ ಅಂತಂದರೆ ಸಹಜ ಒಂದು ಅಟ್ಯಾಕಿಂಗ್ ನಿಚರು ಮತ್ತೆ ನಿಚರು ಬರ್ತದೆ. ಆ ಸಂದರ್ಭದಲ್ಲಿ ಏನೋ ಗಟ್ಟಿಯಾಗಿ ಹೋಗ್ತವೆ. ಮತ್ತು ಇವು ಹೆಚ್ಚು ಕಡಿಮೆ ಅತ್ಯಾಚಾರವನ್ನು ಅಭ್ಯಾಸ ಮಾಡಿದಾಗ ಅವರ ಸಂಬಂಧಿಕರೊಳಗೆ ಹೆಚ್ಚಾಗಿದ್ದು ನಾವು ಗಮನಿಸ್ತೀವಿ. ಇಲ್ಲೇ ಸಂಬಂಧಿಕರು ಆಗಿರ್ಬೋದು, ಕಾಕನ ಮಕ್ಕಳು, ಚಗನ ಮಕ್ಕಳು, ಮಾಮನ ಮಕ್ಕಳು, ಇವು ಇಲ್ಲೇ ಮನೆಯೊಳಗೆ ಹೆಚ್ಚಿಗೆ ನಡೀತಿರುವ ಘಟನೆ ನೋಡಿದಾಗ ಈ ಅತ್ಯಾಚಾರ ತಪ್ಪಿಸೋಕ್ಕೆ ಸಾಧ್ಯ. ಆದ ಶಿಕ್ಷೆ ಒಂದರಿಂದ ಅಲ್ಲ, ಶಿಕ್ಷೆ ಅನ್ನೋ ಭಯ ಇರಬೇಕು. ಬಟ್ ಅದಕ್ಕಿಂತ ಮುಖ್ಯ ಅಂತಂದರೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಅಂತ ಕರಿತೀವಿ ನಾವು. ಸಂಸ್ಕಾರ ಅಂದರೆ ಒಳ್ಳೆಯ ಜನ, ಒಳ್ಳೆಯ ನಡತೆ, ಹಿರಿಯರಿಗೆ ಗೌರವ ಕೊಡುವಂಥದ್ದು. ಇದು ಶಿಕ್ಷಣ ಮೂಲಕ ಬರುವಂಥದ್ದು ಮತ್ತು ಗುರುಗಳ ಮೂಲಕ ಬರುವಂಥದ್ದು. ನಾವು ಅದಕ್ಕೆ ಪ್ರಿಫರೆನ್ಸ್ ಇಟ್ಟಿಲ್ಲ ಈ ದೇಶದಲ್ಲಿ. ಖಂಡಿತ ಗಂಡು ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದ ಏನು ಅಂತಂದ್ರೆ ಕಣ್ಣೀರ್ ಹಾಕಬಾರ್ದು, ಹೂ ಪಡಬಾರ್ದು, ಶುಡ್ ನಾಟ್ ಎಕ್ಸ್ಪ್ರೆಸ್ ಯುವರ್ ಪೇನ್. ಆದ್ರೆ ಇನ್ನೊಬ್ಬರಿಗೆ ಪೇನ್ ಕೊಡಬಾರ್ದು, ಹೆಣ್ಣು ಮಕ್ಕಳಿಗೆ ಪೇನ್ ಕೊಡಬಾರ್ದು, ಹೆಣ್ಣು ಮಕ್ಕಳಿಗೆ ನೋವು. ಅವರು ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಅಕ್ಕ, ನಾವು ತಯಾರು ಅನ್ನುವಂಥ ಎಜುಕೇಶನ್ ಅನ್ನ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಬೆರಳೆಣಿಕೆ ಎಷ್ಟು ಕೊಡ್ತಾರೆ ಇಲ್ಲ ಅಂತ ಆದ್ರೆ ಬೆರಳೆಣಿಕೆ ಎಷ್ಟು ಕುಟುಂಬ. ಸ್ಕೂಲ್ಗಳಿಗೆ ಹೋದ್ರೆ ಸ್ಕೂಲ್ಗಳಲ್ಲಿ ಇವತ್ತು ಒಂದು 100 ವಿದ್ಯಾರ್ಥಿಗಳು 200 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕ ಇರೋದ್ರಿಂದ ಅವ್ರು ಏನು ಕಲಿಸೋಕ್ಕೆ ಸಾಧ್ಯ ಮಕ್ಕಳಿಗೆ. ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಪರ್ಮನೆಂಟ್ ಅಂತ ಗುರುಗಳಂತೆ ಮಹಾನ್ ಆಲ್ಸಿಗಳು ನಾವು ಭಾಳಷ್ಟು ನೋಡ್ತೀವಿ. ಅದ್ರ ಭಾಳ ಕಡಿಮೆ ಜನ ಒಳ್ಳೆಯವ್ರು ಇದ್ದಾರೆ ಇಲ್ಲ ಅಂತಲ್ಲ, ಪ್ರಮಾಣ ಭಾಳ ಕಡಿಮೆ ಅದ. ಹೀಗಾಗಿ ನಾವು ಶಿಕ್ಷಣ ವ್ಯವಸ್ಥೆಯನ್ನು ಮೊದಲು ತಿದ್ದುವಂಥ ಕೆಲಸ ಆಗಬೇಕು. ಈಗ ನೋಡಿರಿ ಅಲ್ಲಿದ್ದರೆ ಇಲ್ಲಿ ಜನಕ್ಕೆ ಅಂದರೆ 2012 ಹೇಳ್ಕೊಂಡು ಇಲ್ಲಿವರೆಗೆ ಹೆಚ್ಚು ಕಡಿಮೆ 1,000 ಕೋಟಿ ರೂಪಾಯಿ 2013 ಖರ್ಚು ಮಾಡಿದೆ ಅವ್ರ ಮೇಲೆ.
23 24 7213 ಕೋಟಿ ರೂಪಾಯಿ ಖರ್ಚು ಮಾಡಿದ್ವು ಈ ಇಂಥ ಆಗಬಾರದು ಘಟನೆಗಳು ಅಂತೇಳಿ. ಮುಂದೆ ಸರ್ಕಾರದ ಅನುದಾನ 5,442 ಕೋಟಿ ಕೊಟ್ಟದ, ಹೆಚ್ಚು ಖರ್ಚು ಮಾಡಿದಾರೆ ಅದನ್ನು ಮ್ಯಾಕ್ಸಿಮಮ್ ಆಗಿ, ಆದರೂ ಪ್ರಮಾಣ ಕಡಿಮೆ ಆಗಲ್ಲ, ಹೆಚ್ಚಾಗಲಿಕ್ಕೆ. ಕೇವಲ ನೀವು ಪ್ಯಾಕೇಜಸ್ ಮಾಡಿ ದುಡ್ಡು ಖರ್ಚು ಮಾಡಿದ್ರೆ ಪರ್ಸೆಂಟೇಜ್ ಹೊಡಿ ಜನ ಇದ್ದಾರೆ ಇಲ್ಲಿ, ಪ್ರತಿಯೊಂದರಲ್ಲೂ ಉಸಿಗಿನಲ್ಲಿ ಸಹಿತ ಎಣ್ಣೆ ಹುಡುಕು ಮಕ್ಕಳಿದ್ದಾರೆ ಇಲ್ಲಿ. ಅಂದಾಗ ಈ ಗಂಟು ಪ್ಯಾಕೇಜ್ನ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಇವರು, ಇದು ಕೊಡ್ತೀವಿ ಅನ್ನೋಕ್ಕಿಂತಲೂ ಶಿಕ್ಷಣ ಮೇಲೆ ಇನ್ವೆಸ್ಟ್ ಮಾಡಿದರೆ ಈ ದುಡ್ಡನ್ನು ಈ ಪ್ರಮಾಣ ಕಡಿಮೆ ಆಗ್ತದೆ. ಇವಾಗ ನೀವು ಹೇಳಿದ್ರಿ ಸರ್, ತುಂಬ ಜನ ಅನ್ಎಜುಕೇಟೆಡ್ಸು ಅಥವಾ ಕೂಲಿ ಕಾರ್ಮಿಕರು, ದಲಿತರು ಇಂಥವರೆಲ್ಲ ಜಾಸ್ತಿ ಈ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್. ಲ್ಯಾಕ್ ಆಫ್ ನಾವು ಎಜುಕೇಶನ್ ಎರಡೂ ಅನ್ಕೊಳ್ಳೋಣ. ಆದರೆ ಇವಾಗ ಇತ್ತೀಚಿನಷ್ಟೇ ಒಂದು ರಿಪೋರ್ಟ್ ಬರುತ್ತೆ ಒಂದು ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಅದರಲ್ಲಿ ಎಸ್ಪೆಷಲಿ ಮಲಯಾಳಂ ಇಂಡಸ್ಟ್ರಿ. ಸೊ ದಟ್ ಅಲ್ಲಿ ಆ ಇಂಡಸ್ಟ್ರಿಯಲ್ಲಿ ಹೆಚ್ಚು ಕಡಿಮೆ ಕೆಲಸ ಮಾಡೋರು, ಒಂದು ಕಲೆಯನ್ನು ಪ್ರದರ್ಶನ ಮಾಡೋರು ಅಂತ ಅಂದರೆ ಎಜುಕೇಟೆಡ್ ಆಗಿರ್ತಾರೆ. ಡೈರೆಕ್ಟರು, ಪ್ರೊಡ್ಯೂಸರು, ಹೀರೋ ಹೀರೋಯಿನ್ಸ್ ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಈ ಥರ ಎಜುಕೇಟೆಡ್ ಆಗಿದ್ದರೂ ಕೂಡ ಹೆಣ್ಣು ಮಕ್ಕಳನ್ನು ಯಾವ ರೀತಿ ನಡೆಸ್ಕೊಳ್ತಾರೆ ಅಂದರೆ ಅವ್ರ ಮನೆ ಕೆಲಸದವ್ರಿಗಿನ ಕೀಳಾಗಿ. ಹೇಗೆ ಅಂದರೆ ಕಡಿಮೆ ಸಂಬಳ ಕೊಡೋದು, ಜಾಸ್ತಿ ಕೆಲಸ ಹೇಳೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೋ ಅಂತ ಹೇಳೋದು, ಕಾಂಪ್ರಮೈಸ್ ಆಗು ಅಂತ ಹೇಳೋದು, ಒನ್ ನೈಟ್ ಸ್ಟ್ಯಾಂಡ್ ಮಾಡು ಅಂತ ಹೇಳೋದು, ಸಿಕ್ಕಾಪಟ್ಟೆ ಇದ್ದಾವೆ. ಹೆಣ್ಮಕ್ಳು ಅವರ ಒಂದು ಅಸಹಾಯಕತೆಯಿಂದ ಮನೆ ಬಿಟ್ಟು ಬಂದಿರ್ತಾರೆ ಅಂತಾನೋ, ಅಥವಾ ಏನೋ ಒಂದು ಸಾಧಿಸ್ಬೇಕು ಅಂತಾನೋ, ಅಥವಾ ಫಾರ್ ಸಮ್ ಅದರ್ ರೀಸನ್ಸ್ ಅವರು ಬೇರೆ ದಾರಿ ಇಲ್ಲಿ ಅದಕ್ಕೆ ಒಪ್ಕೊಂಡು ನೋವು ಅನ್ಭವಿಸುವಂಥದ್ದು. ಇಲ್ಲಿ ಯಾರು ತಪ್ಪು, ಸಹಿಸ್ಕೊಳ್ಳೋರು ತಪ್ಪ? ಈ ಹಿನ್ನೆಲೆಯಲ್ಲಿ ನಾವು ಕೇರಳ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರು ಇದಕ್ಕಾಗಿ ನಾವು ಸಮಿತಿ ನಿಮಿಷದು ವಿಶೇಷವಾದ ಅಭ್ಯಾಸ ಮಾಡುವಂಥ ವಿಷಯ ಏನಪ್ಪಾ ಅಂತಂದರೆ, ಕೇರಳಿಯನ್ಸ್ ಹೆಚ್ಚು ಎಜುಕೇಟೆಡ್ ಇದ್ದಾರೆ. ಪ್ರತಿಯೊಂದು ಇಂಥ ಘಟನೆ ಆಯ್ತಂದ್ರೆ ಅದಕ್ಕೊಂದು ಸಮಿತಿ ನೇಮಿಸಿ, ಶಾಸ್ತ್ರಜ್ಞರ ನೇಮಿಸಿ, ಅಭ್ಯಾಸ ಮಾಡಿಸ್ಲಿಕ್ಕೆ ಹೋಗ್ತಾರೆ. ಹಾಗೆ ಹೇಮಾ ಸಮಿತಿ ಅಂತೇಳಿ ನೇಮಿಸ್ತಾರೆ. ನೇಮಿಸಿ ಇದಕ್ಕೆ ಕಾರಣೀಕರ್ತರು ಯಾರು, ಏನು ಎಂತ ಹುಡುಕಾಟ ಕೊಂಡಾಗ ಅವ್ರಿಗೆ ಸಿಕ್ಕಂಥ ಕೆಲವೊಂದಿಷ್ಟು ಸುಳಿವುಗಳು, ವಿಶೇಷವಾಗಿ ಇದೆಲ್ಲ ಇಂಡಿಯಾದ ಮತ್ತು ನಮ್ಮ ಕರ್ನಾಟಕದ ಎಲ್ಲ ಸಿನಿಮಾ ರಂಗಕ್ಕೂ ಅನ್ವಯ ಆಗುವಂಥ ವಿಷಯ ಅದ. ಯಾಕಪ್ಪ ಅಂತಂದ್ರೆ ಈ ಅಲ್ಲಿ ಮಾಡಿದಂಥದ್ದು ಇದು ಸೇಮನ ಮನುಷ್ಯನ ಮನೋವೃತ್ತಿಗಳು, ಮನೋಭಾವನೆಗಳು ಹೆಚ್ಚು ಕೂಡ ಒಂದೇ ರೀತಿ ಇರ್ತವೆ. ಭಾಷೆ ಬೇರೆ ಇರ್ಬೋದು, ಧರ್ಮ ಬೇರೆ ಇರ್ಬೋದು, ಆಚರಣೆ ಬೇರೆ ಇರ್ಬೋದು, ದಟ್ ಇಸ್ ಡಿಫ್ರೆಂಟ್ ಥಿಂಗ್. ಆದರೆ ಇವು ಕೆಲವೊಂದು ಮೂಲಭೂತ ಪ್ರವೃತ್ತಿ ಅಂತೀವಿ ನಾವು ಅದಕ್ಕೆ. ಅದಕ್ಕೆ ನಾವು ಮೂಲಭೂತ ಪ್ರವೃತ್ತಿಪ್ಪ ಅಂತಂದ್ರೆ ಈ ನಮ್ಮಲ್ಲಿ ಸಹಜವಾಗಿ ಹೇಳ್ತಿರ್ತಾರೆ ಆಧ್ಯಾತ್ಮದಲ್ಲಿ, ಮದಮತ್ಸರಾದಿಗಳನ್ನು ಗೆಲ್ಲಬೇಕು, ಮದ ಕೋಮ ಇದು ಕಾಮ ಕ್ರೋಧ ಮದಮತ್ಸರಾದಿಗಳನ್ನು ಅಂತಾರೆ. ಇವು ಹೆಚ್ಚು ನೋಡ್ತಾ ಇರ್ತೀವಿ, ಅದನ್ನು ಅದ್ರ ಮೇಲೆ ಅಟ್ಯಾಕು ಮಾಡ್ತಾ ಇರ್ತೀವಿ, ಆದರೂ ನಡೀತಿರ್ತದೆ. ಹಂಗೆ ಮಲಯಾಳಂದಾಗ ಅಭ್ಯಾಸ ಮಾಡಿದಾಗ ಅವ್ರಿಗೆ ಕಂಡು ಬಂದಂಥ ಆ ವರದಿಯನ್ನು ಹೇಳ್ತದಪ್ಪ ಅಂತಂದ್ರೆ, ಅಲ್ಲೇ ವಿಶೇಷವಾಗಿ ಈ ಇಂಡಸ್ಟ್ರಿಗೆ ದುಡ್ಡು ಹಾಕೋರು ಯಾರ, ಯಾಕಂದರೆ ವಿದ್ಯೆ ಇದ್ದಲ್ಲೇ ಲಕ್ಷ್ಮಿ ಇಲ್ಲ, ಲಕ್ಷ್ಮಿ ಇದ್ದಲ್ಲಿ ವಿದ್ಯೆ ಇಲ್ಲ ಅಂತ ನಾವು ಸಾಮಾನ್ಯವಾಗಿ ಹೇಳ್ಕೊಡ್ತು ಬರುವಂಥದ್ದು. ಇದಕ್ಕೆ ದುಡ್ಡು ಹಾಕುವಂಥ ಇನ್ವೆಸ್ಟರ್ಸ್ ಇರ್ತಾರಲ್ಲ ಅವರು, ಆ ದುಡ್ಡಿನ ಮರದಿಂದ ಚಂದದ ಕಲಾವಿದರ ಜೊತೆಗೆ ತಮ್ಮ ಸಂಬಂಧಗಳನ್ನು ಬಯಸುವಂಥದ್ದು ಭಾಳಷ್ಟು ನಿರ್ಮಾಪಕರು ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ನಿರ್ಮಾಪಕರು ಪಾಪ ಹೆಣ್ಮಕ್ಳ ಜೊತೆಗೆ ಅನೈತಿಕ ವರ್ತಿಸಿದ್ದು ನೋಡಿದ್ವಿ. ಮತ್ತು ಜೊತೆಗೆ ಅದರಲ್ಲಿ ಬುದ್ಧಿವಂತ ರೈಟರ್ ಅಷ್ಟು ಇರ್ತಾನೆ, ಅದ್ರ ಜೊತೆ ಕಲಾಕಾರ ಅನ್ಬೋದು ಅಥವಾ ಪುರುಷ ಕಲಾಕಾರ ಇರ್ಬೋದು, ಸ್ತ್ರೀ ಇರ್ಬೋದು, ಅವ್ರನ್ನೂ ಸ್ವಲ್ಪ ಏನೋ ಎಜುಕೇಟೆಡ್ ಇರ್ತದೆ. ಬಟ್ ಇನ್ನು ಅಲ್ಲಿ ಇದು ಏನಪ್ಪ ಅಂತ ಕ್ಯಾಮ್ರಾ ಬಾಯ್ ಅದು ಮಧ್ಯದ ಕೆಲಸ ಮಾಡೋ ಓಡಾಡೋ ಅಷ್ಟು ಎಜುಕೇಟೆಡ್ ಇರೋಲ್ಲ ಅವರು, ಎಸ್ ಎಲ್ ಸಿನೋ ಒಂದಿಷ್ಟು ಕೆಳಗೆ ಬಂದವರು ಇರ್ತಾರೆ. ಅಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಅಲ್ಲಿ ಕೊಡ್ತದೆ ಹಾವಳಿ ಜೋರು ಇರ್ತದೆ, ಪಾರ್ಟಿ ಕೊಡುತ್ತೆ, ಖುಷಿ ಅಂದ್ರೆ ಪಾರ್ಟಿಪ್ಪ, ನಾವು ಒಂದು ಪೆಗ್ ಹಾಕ್ಕೊಂಡು ಮತ್ತೆ ನಾವು ಕುಣಿದ್ರೆ ನಾವು ಅದ ತೋಡುದು ಅನ್ನುವಂಥ ಎಂಜಾಯ್ಮೆಂಟ್ ಅನ್ನೋಂಥವು ಅದಾವ. ಅಂಥವು ಕಾರಣಗಳಾಗ್ತಾವ ಅಂತ ಅವರು ವಿಷಯ ನಮ್ಮ ಯಾರಪ್ಪ ಅಂದರೆ ಹೇಮಾ ಸಮಿತಿ ಅವರು ವರದಿಯಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದಾಗೆ ಮಲಯಾಳ ಚಿತ್ರೋದ್ಯಮವು ಕ್ರಿಮಿನಲ್ ಗ್ಯಾಂಗ್ ನಿಯಂತ್ರಣದಲ್ಲಿದೆ. ಕ್ರಿಮಿನಲ್ಗಳಿರ್ತಾರಲ್ಲ ಹೆಚ್ಚಿಗೆ ದುಡ್ಡು ಹಾಕೋರು ಯಾರಪ್ಪ, ಈಗ ನೋಡ್ರಿ ಲ್ಯಾಂಡ್ ಮಾಫಿಯಾ ಅಂತೀವಿ ಅಂದರೆ ಭೂಮಿಗಳನ್ನು ತೊಗೊಂಡು ಮಾರೋದು, ಸಿಕ್ಕಂಗೆ ಮಾಡೋ ಅದು ಹೊಡೆಯುವಂಥದ್ದು, ಮುಂದೆ ಸ್ಯಾಂಡ್ ಮಾಫಿಯಾ ಅಂತೀವಿ ಅದು ಉಸುಕಿನ ಮಾಫಿಯಾಗಳು, ಹಾಂ ಇಂಥವು ಈ ಮಾಫಿಯಾ ಜನ. ಇವರು ತಮ್ಮ ಎಕ್ಸಸ್ ಆದ ದುಡ್ಡನ್ನು ಟ್ಯಾಕ್ಸ್ ತಪ್ಪಿಸಿದ ದುಡ್ಡನ್ನು ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಮುಂಬೈದಲ್ಲೂ ಅದು ರೀ, ನಾವು ಹಿಂದೆ ಕೇಳಿದ್ರು ಚಲೋ ಇವ್ರಿಗೆ ಹೇಗೆ ಅವ ನಮ್ಮ ದೌದ್ ಇಬ್ರಾಹಿಂ ಗ್ಯಾಮ ಹಾಗೆ ಹಂಗೆ ಇವರೆಲ್ಲ ತಂದು ದುಡ್ಡು ಹಾಕ್ತಾ ಇದ್ರಲ್ಲ, ಅವ್ರು ಹಾಕ್ಕೊಂಡು ಇಲ್ಲಿ ನಟಿಯರ ಜೊತೆ ತಮ್ಮ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ರು. ನಟಿಯರ್ ಅವ್ರು ಒಪ್ಪಲಿಲ್ಲ ಅಂದ್ರೆ ಅವ್ರು ತೊಗೊಳ್ತಾ ಇರಲ್ಲ. ಇವತ್ತು ಹೋಯ್ತದ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಅದ, ಎಲ್ಲ ದೇಶದ ಈ ಸಿನಿಮಾ ಇಂಡಸ್ಟ್ರಿಯಲ್ಲೂ ಅದ. ಅದಕ್ಕೆ ಈ ದುಡ್ಡು ಹಾಕೋರು ಯಾರಪ್ಪ ಅಂದ್ರೆ ಇವರು ಕಳ್ಳರು, ಇವರೆಲ್ಲ ಸಮಾಜದ ದುಡ್ಡನ್ನು ತೊಡಗು ಮಾಡಿದ ಜನ, ಒಂದೊಂದು ಕಾರ್ಪೊರೇಟ್ಗಳ ಇವರು ಅವ್ರದ್ದಂಥವ್ರ ಈ ದುಡ್ಡು ಹಾಕೋದ್ರಿಂದ ಅವ್ರ ದುಡ್ಡು ಅವ್ರೇನು ಬಯಸ್ತಾರೆ ಅಂದರೆ ಒಂದೊಂದು ಲಾಭ, ಎರಡನೇದು ಅವ್ರ ಸುಖ, ಈ ಎರಡೂ ಬಯಸೆ. ಅಲ್ಲೇ ನಟಿಯರ ಮೇಲೂ ಅಟ್ಯಾಕ್, ಎಲ್ಲ ಕಡೆ ನಟಿಯರ ಮೇಲೆ ಅಟ್ಯಾಕ್ ಆಗೋದನ್ನು ನೋಡ್ತಾ ಇದ್ದೀವಿ. ಮುಂದೆ ಇನ್ನೊಂದು ಏನಪ್ಪ ಅಂತಂದ್ರೆ ಮಹಿಳೆಯರ ಪಾಪ ಸಹ ಈಗ ಶೂಟಿಂಗ್ ಬಂದಾಗ ಉಳ್ಕೊಳ್ಳೋಂಥದ್ದು ಬರ್ತದೆ, ಹೋಟೆಲ್ನಲ್ಲಿ ಉಳಿಯುವಂಥ ಪ್ರಸಂಗ ಬರ್ತದೆ, ಮತ್ತೂ ಬರ್ತದೆ. ಆ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡೋದಕ್ಕೆ ಅಲ್ಲಿದ್ದಂಥ
ಕೈಗಳ ಕೆಲಸಗಾರರು ಆಗಲಿ ಆಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಅವ್ರನ್ನ ಶೋಷಣೆ ಮಾಡುವಂಥದ್ದು ನಾವು ನೋಡ್ತಾ ಇರ್ತೀವಿ ಅಂತ ಹೇಳ್ತಾರೆ ಅವರು. ಮುಂದೆ ಅವ್ರು ಬಂದ್ರೆ ಅಂತ ಹೇಳಿದಾಗ ಅವ್ರು ಕಸ ತಟ್ಟೋದು ಬಾಗಿಲ ಬಿಡೋದು ಮತ್ತೆ ಮಾಡೋದು ಮಾಡ್ತಾರೆ ಅಂತೇಳಿ ಮುಂದೆ ಹೆಣ್ಮಕ್ಳು ಸಹಜವಾಗಿ ಮಂತ್ಲಿ ಆಗ್ತಿರ್ತದೆ. ಆ ಸಂದರ್ಭದಲ್ಲಿ ಪಾಪ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯಗಳನ್ನು ಒದಗಿಸ್ಕೊಳ್ಳಾರದು ಇಂಥೆಲ್ಲ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಜ್ಞಾಪಕಿನ ಬದಲಾಗ್ಸೋದು ಅಲ್ಲಿ ಅವಕಾಶ ಇರೋದಿಲ್ಲ ಅಂತೇಳಿ. ಮತ್ತು ಶೂಟಿಂಗ್ ತಾನಾಗೆ ಎಲ್ಲಿ ಹೋಗಿರ್ತಾರಲ್ಲ ಅಲ್ಲಿ ಮಹಿಳೆಯರು ಸಪ್ರೇಟಾಗಿ ಮೂತ್ರಲ್ಲ ಏನು ಮತ್ತೇನು ಇರಲ್ಲ ಇಲ್ಲದಂಥ ಪರಿಸ್ಥಿತಿಗಳು ಸಹ ತೊಂದರೆ ಕೊಡ್ತದೆ ಅನ್ನೋಂಥ ಮುಂದೆ ಅದೇ ಕಾರಣಕ್ಕಾಗಿ ಹೀಗಾಗಿ ಏನಾಗ್ತದೆ ಹೆಣ್ಮಕ್ಳು ಅದನ್ನು ತಪ್ಪಿಸೋದಾಗಿ ನಮ್ಮಲ್ಲಿ ಆದಷ್ಟು ಮೂತ್ರದಿಂದ ದೂರ ಸರಿಬೇಕು ಅನ್ನೋದಕ್ಕಾಗಿ ಪಾಪ ನೀರು ಕುಡಿದ್ರು ಸಹಿತ ಹೆಣ್ಮಕ್ಳು ಹಂಗೆ ವರ್ಕ್ ಮಾಡ್ತಾಯಿದ್ದಾರೆ ಅನ್ನೋಂಥ ವರದಿ ಕೊಡ್ತಾರೆ. ಮುಂದೆ ಈ ಪೇಮೆಂಟ್ ಮಾಡೋರು ಸಹಿತ ಪುರುಷ ಕಲಾವಿದರಿಗಿಂತ ಮಹಿಳಾ ಕಲಾವಿದರು ಕಡಿಮೆ ಕೊಡ್ತಿರ್ತಾರೆ ಅನ್ನುವಂಥದ್ದು ಇವೆಲ್ಲ ಒಂದು ಮಾಡಿ ಇದಕ್ಕೆಲ್ಲ ಕಾರಣ ಅಲ್ಲಿ ಆರ್ಥಿಕತೆ ಆರ್ಥಿಕತೆ ಮತ್ತು ಅಲ್ಲೇ ಕೆಲಸ ಮಾಡುವಂಥವರು ಪೂರ್ಣ ಪ್ರಮಾಣದಂಥ ಪ್ರಜ್ಞಾವಂತರು ಇಲ್ಲದನೋ ಅಥವಾ ಸಾರಾಯನ್ನು ಅನ್ನುವಂಥ ಅಥವಾ ಇನ್ನೂರು ಚಟಕ್ಕೆ ಬಲಿ ಆಗಿದ್ರಂತ ಇಂಥ ಘಟನೆಗಳು ಭಾಳ ಆಗ್ತಾವೆ ಅಂತೇಳಿ. ಅಂದರೆ ಇಲ್ಲೆಲ್ಲ ನಾವು ಸಾಮಾನ್ಯವಾಗಿ ನೋಡಿದಾಗ ಇಲ್ಲೇ ನಾವು ಒಂದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಿನಿಮಾ ರಂಗ ಇರಲಿ ಕರ್ನಾಟಕ ಇರಲಿ ಮಲಯಾಳಂ ಇರಲಿ ಅಥವಾ ಇನ್ನುಳಿದ ಯಾವುದು ಇರಲಿ ಮದ್ರಾಸ್ ಇರಲಿ ಅಥವಾ ಬಾಂಬೆ ಇರಲಿ ಇವೆಲ್ಲ ಕಡೆನೂ ಈ ಸಮಸ್ಯೆಗಳಿದ್ದಾವೆ ಇದರಿಂದಾಗಿ ಅತ್ಯಾಚಾರಗಳು ಅವು ಇವೆಲ್ಲ ಆಗ್ತಾವೆ ಅಂತೇಳಿ ಒಂದಿಷ್ಟು ತಜ್ಞರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಹೇಳುವಂಥದ್ದು ಏನಪ್ಪ ಅಂತಂದರೆ ವಿಶೇಷವಾಗಿ ಒಂದು ನಾವು ಇವತ್ತು ಅಭ್ಯಾಸ ಮಾಡಿದಾಗ ಭಾಳಷ್ಟು ಕಲಿತವರು ಅಲ್ಲ ಹಾಗಂತೇಳಿ ಭಾಳಷ್ಟು ದಡ್ಡರು ಅಲ್ಲ ಇನ್ನು ಬಿಟ್ಟು ಇಳಿದಂಥವ್ರು ಅದರಲ್ಲೂ ದುಡ್ಡನ್ನು ಯಾವುದೋ ಮೂಲದಿಂದ ಅದರಲ್ಲೂ ಅನೈತಿಕ ಮೂಲದಿಂದ ಅಡ್ಡದಾರಿಯಿಂದ ಗಳಿಸಿದ ದುಡ್ಡನ್ನು ಇಲ್ಲಿ ಬಳಸಿದ್ರಿಂದಾಗೆ ಅಡ್ಡದಾರಿಯ ಮನೋವೃತ್ತಿ ಹೊಸ ಅಡ್ಡದಾರಿ ವಿಚಾರ ಮಾಡ್ತಾ ಇರ್ತಾವೆ. ಅದಕ್ಕಾಗಿ ಆ ಮನೋವೃತ್ತಿ ಜನ ತಮ್ಮ ಲಾಭ ಜೊತೆಗೆ ಇಂಥ ಒಂದು ಸಂಘವನ್ನು ಬಯಸಿದ್ರಿಂದ ಅಲ್ಲಿ ಅತ್ಯಾಚಾರಗಳು ಹೆಚ್ಚಾಗ್ತಾವೆ ಅನ್ನೋಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದವು. ಒಟ್ಟಾರೆ ಇವೆಲ್ಲ ನೋಡಿದಾಗ ಇಲ್ಲಿ ಮೇನ್ ನಮಗೊಂದು ಭಾಳ ಸ್ಪಷ್ಟ ಕಂಡು ಬರುವಂಥದ್ದು ಏನಪ್ಪ ಅಂದರೆ ನಮ್ಮ ಸರ್ಕಾರಗಳು ಶಿಕ್ಷಣಕ್ಕೆ ದುಡ್ಡು ಹಾಕದೇ ಇದ್ದಿದ್ದಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ದಿದ್ದಕ್ಕಾಗಿ ಈ ಎಲ್ಲ ಸಮಸ್ಯೆಗಳ ಮೂಲ ಮತ್ತು ಅದರ ಜೊತೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಇವತ್ತು ನಮ್ಮ ಸರ್ಕಾರಗಳಿಗಿಲ್ಲ. ಇದು ದೊಡ್ಡ ದುರಂತದ್ದು. ಯಾಕೆಂದರೆ ಸಿನಿಮಾ ರಂಗ ಹೋದ ಕೂಡ ಅಲ್ಲಿ ಒಂದು ವೈಭವ ನೋಡಿ ಮತ್ತೆ ನೋಡಿ ಭಾಳ ಚೆನ್ನಾಗಿ ಅಲ್ಲಿ ಭಾಳ ಪೇಮೆಂಟ್ ಇರ್ಬೋದು ಭಾಳ ಚೆನ್ನಾಗಿರ್ಬೋದು ಇದು ಬಲಿಯಾಗುವಂಥ ಸಾಕಷ್ಟು ಜನ ಇದ್ದಾರೆ ಪಾಪ ಅಲ್ಲಿ ವೈಭವ ತಳಕು ಬೆಳಕು ನೋಡಿದಾಗ ಪೇಮೆಂಟ್ ಚೆನ್ನಾಗಿರ್ಬೋದು ಅಂತೇಳಿ ಅಲ್ಲಿ ಬಲಿಯಾಗುವಂಥವ್ರು ಇದ್ದಾರೆ. ಎಲ್ಲೋ ಕೆಲವರಿಗೆ ಕೋಟಿ ಒಂದು ಲಕ್ಷ ಅಂತ ಬರ್ಬೋದು ಅದು ಎಲ್ಲರಿಗೂ ಕೋಟಿ ಲಕ್ಷ ಪೇಮೆಂಟ್ ಆಗುವುದಿಲ್ಲ ಅಲ್ಲಿ ಅಲ್ಲಿ ಕೆಲಸ ಹೋದ್ರೆ 5,000 10,000 ಕೊಡ್ತಿರ್ತಾರೆ ಮತ್ತೇನು ಮಾಡ್ತಿರ್ತಾರೆ. ಆಗ ರೊಕ್ಕದ ದುರಾಸೆ ಅವ್ರ ಸುತ್ತ ಆ ಮೇಲಿನ ನಿರ್ಮಾಪಕರ ಕೈಯಾಗ ಏಜೆಂಟ್ರಾಗಿ ಕೆಲಸ ಮಾಡ್ತಿರ್ತಾರೆ. ಹಾಗೆ ಹೆಣ್ಮಕ್ಳಿಗೆ ರೊಕ್ಕದ ಅಷ್ಟು ತೋರಿಸೋ ಮತ್ತೇನು ಮಾಡಿ ಅಂತ ಕೆಲಸಗಳು ಆಗ್ತಾ ಇರ್ತಾವೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತ ಇತ್ತು ಅರ್ಥ ಅರ್ಥ ಮತ್ತು ಎಜುಕೇಷನ್. ಎಜುಕೇಷನ್ ಬೇಕಾದ್ರೆ ಅರ್ಥ ಬೇಕು ಅರ್ಥ ಬೇಕಾದ್ರೆ ಎಜುಕೇಷನ್ ಬೇಕು ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಬೇಕು ಇವೆಲ್ಲ ಒಂದು ಸಂಬಂಧ ಇವಿಲ್ಲ ಅಂದಾಗ ಇಂಥ ಕೆಲಸಗಳು ಆಗ್ತಾ ಇರ್ತಾವೆ. ಓಕೆ, ಇದರಿಂದ ಇವುಗಳನ್ನು ತಡೆಗಟ್ಟಬೇಕು ಅನ್ನೋ ಹಾಗಿದ್ರೆ ಏನು ಮಾಡ್ಬೇಕು? ಶಿಕ್ಷೆ ಕೊಟ್ಟರೆ ಆಗುತ್ತಾ ಸರ್? ಯಾಕೆಂದ್ರೆ ಈ ಹಿಂದೆ ನಾವು ತೆಲಂಗಾಣದ ಪಶುವೈದ್ಯ ವಿದ್ಯಾರ್ಥಿನಿ ಪಶು ಸಂಗೋಪನಾ ವಿದ್ಯಾರ್ಥಿನಿ ಸೌಜನ್ಯ ಅಂತ ಆ ಕೇಸಲ್ಲಿ ವಿದಿನ್ 2-3 ಡೇಸ್ ಅವ್ರಗಳ ಮೇಲೆ ಆರೋಪಿಗಳ ಮೇಲೆ ಎನ್ಕೌಂಟರ್ ಆಗುತ್ತೆ ಪೊಲೀಸರಿಂದ. ಸೊ ದಟ್ ಅದು ಸಿಕ್ಕಾಪಟ್ಟೆ ಸಂಚಲನ ಆಗಿರುತ್ತೆ ನಮ್ಮ ದೇಶದಲ್ಲಿ. ಈ ಥರ ಎನ್ಕೌಂಟರ್ ಮಾಡಿದ್ರೆ ಎಲ್ಲರೂ ಇದೇ ಥರ ಎನ್ಕೌಂಟರ್ ಮಾಡ್ತಾ ಹೋದರೆ ಹೇಗೆ ಇದು ಸರಿಯಲ್ಲ ಅನ್ನೋಂಥದ್ದು. ಅವರು ರೀಸನ್ಸ್ ಕೊಟ್ಟರು, ತಪ್ಪಿಸ್ಕೊಳಕ್ಕೆ ಹೋಗ್ತಾ ಇದ್ರು, ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು, ಸಾಕಷ್ಟು ರೀಸನ್ಗಳು ಹೇಳಿದ್ರು. ಸ್ಥಳವನ್ನು ಹಜರು ಮಾಡೋ ಸಮಯದಲ್ಲಿ ಈ ಥರ ಆಯಿತು, ಸೊ ಎನ್ಕೌಂಟರ್ ಮಾಡಿದ್ವಿ ಅಂತ ಹೇಳಿದ್ರು. ಸೊ ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿ ಅಟ್ ದ ಸ್ಪಾಟ್ ಶಿಕ್ಷೆ ಆಗ್ತಾ ಹೋಯಿತು ಅಂದರೆ, ಕ್ರೂರಾತಿ ಕ್ರೂರ ಶಿಕ್ಷೆಗಳಾಗ್ತಾ ಹೋಯಿತು ಅಂದರೆ ಈ ಪ್ರಮಾಣ ಕಡಿಮೆ ಆಗುತ್ತಾ? ಅಥವಾ ಕೇವಲ ಶಿಕ್ಷೆ ಮಾತ್ರ ಅಲ್ಲ, ಬೇರೆ ಥರ ಕೌನ್ಸಿಲಿಂಗ್ ಮಾಡು ಕೂಡ ಅವನ್ನ ಸುಧಾರಿಸಬಹುದು ಅಂತ ಅನ್ಸುತ್ತೆ. ನೋಡ್ರಿ, ಹಮ್ಮುರಾಬಿ ಕಾಲದಿಂದನೂ ನಮ್ಮಲ್ಲೇ ಮೂಗಿ ಮೂಗು ಕಣ್ಣಿಗೆ ಕಣ್ಣು ಒಂದು ಶಿಕ್ಷೆ ಕೊಟ್ಟರು, ಜೀವಕ್ಕೆ ಜೀವನ ಶಿಕ್ಷೆ ಕೊಟ್ಟರು. ಅಷ್ಟಾದರೂ ಇವು ಕಡಿಮೆ ಆಗಿಲ್ಲ, ಇವತ್ತು ಕಡಿಮೆ ಆಗ್ತಾ ಇಲ್ಲ. ಶಿಕ್ಷೆ ಒಂದರಿಂದ ಕಡಿಮೆ ಆಗೋದಿಲ್ಲ, ಸ್ಪಷ್ಟವಾದ ಅಭಿಪ್ರಾಯ ಅವ್ರಿಗೆ. ಇದರರ್ಥ ಶಿಕ್ಷೆ ಕಿತ್ತು ಹಾಕಬೇಕು ಅಂತಲ್ಲ, ಅವು ಇರಬೇಕು. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಅವರನ್ನು ಬದಲಾಯಿಸುವಂಥ ಒಂದು ವ್ಯವಸ್ಥೆ ತಯಾರಾಗಬೇಕು. ಅದು ಮತ್ತೆ ಶಿಕ್ಷಣಕ್ಕೆ ನೀವು ಬಂದಿರ್ತೀವಿ, ಶಿಕ್ಷಣ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಆ ಪ್ರಮಾಣ ಕಡಿಮೆ ಆಗ್ತದೆ ಅನ್ನೋಂಥದ್ದು ಅತ್ಯಂತ ಸ್ಪಷ್ಟ. ಮತ್ತು ಅದ್ರ ಜೊತೆಗೆ ಇನ್ನೊಂದು ನಮ್ಮ ಹೆಣ್ಮಕ್ಕಳಲ್ಲಿ ಇರುತ್ತಿರುವಂಥ ಶೀಲದ ಭಾವನೆಯನ್ನು ಕಲ್ಪನೆ ಕೊಟ್ಬಿಟ್ಟಿದ್ದೀವಿ ನಮ್ಮ ಹೆಣ್ಮಕ್ಕಳಲ್ಲ. ಆ ಹೆಣ್ಮಕ್ಕಳಲ್ಲಿ ಅವ್ರನ್ನ ವೈಜ್ಞಾನಿಕವಾಗಿ ಬೆಳೆಸುವಂಥದ್ದು ನಾವು ಪ್ರಯತ್ನ ಮಾಡಬೇಕು. ಹೆಣ್ಮಕ್ಕಳೆಲ್ಲ ಅದು ಸರ್ ಇಂಥ ಪ್ರಸಂಗ ಬಂದಾಗ ಯಾವ ರೀತಿ ಎದುರಿಸ್ಬೇಕು ಅಷ್ಟಲ್ಲ, ಇದಾದಾಗ ನಾವು ಅದನ್ನು ಹೆಂಗೆ ತಳ್ಳಿ ಹಾಕಬೇಕು ಅನ್ನೋಂಥ ಸೆಲ್ಫ್ ಡಿಫೆನ್ಸ್. ಅಂದರೆ ಸೆಲ್ಫ್ ಡಿಫೆನ್ಸು ಅಷ್ಟೇ ಅಲ್ಲ, ಅದಕ್ಕೆ ಅದನ್ನು ಮರಿಬೇಕಾಗ್ತದೆ ಜೀವನದಲ್ಲಿ. ಅಂಥ ಶಕ್ತಿಯನ್ನು ಬೆಳೆಸುವಂಥ ಎಜುಕೇಷನ್ ನಾವು ಕೊಟ್ಟೋಪ ಅಂತಂದರೆ, ಮತ್ತು ಗಂಡು ಮಕ್ಕಳಲ್ಲಿ ಒಂದು ಪ್ರಜ್ಞೆಯನ್ನು ಮೂಡಿಸಿ ಅಂದರೆ ಇದಾಗುವುದು ಕೇವಲ ಶಿಕ್ಷಣದಿಂದ. ಶಿಕ್ಷಣಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಪ್ರಿಫರೆನ್ಸ್ ಕೊಡ್ತೀವಿ, ಶಿಕ್ಷಣದ್ರ ಬದಲಾವಣೆ ರೀ, ಮತ್ತೇನಿಲ್ಲದ್ರೊಳಗೆ ಬದಲಾಯಿಸು. ಸುಸಂಸ್ಕೃತರನ್ನಾಗಿ ಮಾಡು, ಸಂಸ್ಕೃತಿ ಅಂದರೆ ಒಳ್ಳೆಯ ಜನ,
ಸುಸಂಸ್ಕೃತ ಇನ್ನೂ ಒಳ್ಳೆತನ. ಒಳ್ಳೆದು ಎದರಿಂದ ಬರ್ತದೆ? ಶಿಕ್ಷಣದಿಂದ ಬರ್ತದೆ. ಆ ಶಿಕ್ಷಣಕ್ಕೆ ನಾವು ಪ್ರಿಫರೆನ್ಸ್ ಕೊಡಲಾರ್ದಕ್ಕಾಗಿ ಇವೆಲ್ಲ ಓಡುಗಳಾಗ್ತಾ ಇದ್ದಾವೆ. ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡಲಾರ್ದು ಇದಕ್ಕೆ ಕಾರಣದ ಕೇವಲ ಒಂದೇ ಅಲ್ಲ, ಶಿಕ್ಷೆ ಕೊಟ್ಟರೆ ಭಯ ಇರ್ತದೆ ಇಲ್ಲಂತಲ್ಲ, ಅದರ ಭಯನ ಇದನ್ನು ಕಿತ್ತಾಗ್ತದೆ ಸುಳ್ಳು. ಅದಕ್ಕೆ ಇದು ಇವತ್ತಿನ ಈ ಘಟನೆಗಳ ಸಾಕ್ಷಿ. ಇವತ್ತು ಸಹಿತ ಹೆಚ್ಚಾಗಿರೋದನ್ನು ಕಡಿಮೆ ಆಗಿಲ್ಲ. ಈ ಕಲ್ಕತ್ತಾ ನಮಗೆ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಮಾಡಿದವರು ಶಿಕ್ಷೆ ಕೊಡ್ಬೋದು, ಗಲ್ಲ ಶಿಕ್ಷಣ ಆಗ್ಬೋದು, ಆದರೆ ಇದು ಕಡಿಮೆ ಆಗ್ತದೆ ಅನ್ನೋ ಭರವಸೆ ಏನಿಲ್ಲ. ಇವಾಗ ಕೋಲ್ಕತ್ತಾ ವಿದ್ಯಾರ್ಥಿನಿ ವಿಚಾರಕ್ಕೆ ವಾಪಸ್ ಬರೋ ಹಾಕಿದ್ರೆ, ಒಂದು ಹಾಸ್ಪಿಟ್ಲಲ್ಲಿ ಆಕೆ ನೈಟ್ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಒಂದು ಹಾಸ್ಪಿಟ್ಲಲ್ಲಿ ಈ ತರದ ಕೃತ್ಯ ಎಸಗಿದ್ದಾರೆ, ಅದೆಷ್ಟು ಕ್ರೂರವಾಗಿ ಅಂತ ಅಂದ್ರೆ, ಒಂದು ಆಕೆಗೆ ತುಂಬಾ ಹತ್ತಿರವಾಗಿರುವಂತಹ ಆಕೆಯ ಸಹೋದ್ಯೋಗಿ ಯಾರಾದ್ರೂ ಇರ್ಬೋದು, ಆಸ್ಪತ್ರೆಯ ಡಾಕ್ಟರ್ಸ್ ಯಾರಾದ್ರೂ ಇರಬಹುದು. ಯಾಕೆಂದ್ರೆ ಯಾವ ರೀತಿ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ನಡೀತಾ ಇದ್ದೀವಿ ಎಲ್ಲ ಕಡೆಯಿಂದನೂ ಕೂಡ, ಅದನ್ನ ನೋಡಿದ್ರೆ ಇದೆ ಅನ್ಸುತ್ತೆ, ಬಹುಶಃ ಒಂದು ಸ್ವಲ್ಪ ಹೈ ಇನ್ಫ್ಲೂಯೆನ್ಸ್ಡ್ ಪೀಪಲ್ ಏನಾದ್ರೂ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಏನು ಅಂತ. ನಿಶ್ಚಿತವಾಗಿಯೂ ಹೈ ಇನ್ಫ್ಲೂಯೆನ್ಸ್ ಇರ್ತಾರೆ, ಅದರಿಂದ ದುಡ್ಡಿದ್ದವರು ಇರ್ತಾರೆ, ತಮ್ಮ ಮಕ್ಕಳನ್ನ ಉಳಿಸೋ ಪ್ರಯತ್ನ ಮಾಡ್ತಿರ್ತಾರೆ. ಸತ್ತವ್ರು ಸತ್ತು ಹೋದ್ರೆ ಈಗಿನ ಪಾಪ ಜೀವಕ್ಕೆ ಶಿಕ್ಷೆ ಕೊಡ್ತೀರಿ ಅನ್ನುವಂಥ ಮನೋವೃತ್ತಿಯವರು ಇರ್ತಾರೆ. ಇವೆಲ್ಲ ಕಾರಣ, ನೂರಾರು ಕಾರಣ ಇರ್ತಾವೆ. ಆದರೆ ಇದೆಲ್ಲ ಆಗದಂಗೆ ತಿಳಿದಕ್ಕೆ ಮುಖ್ಯವಾಗಿ ನಾವು ನಮ್ಮ ಜನರ ಗಂಡಾಗಲಿ ಹೆಣ್ಣಾಗಲಿ ಅವರನ್ನು ಮನುಷ್ಯರನ್ನಾಗಿ ತಯಾರು ಮಾಡೋ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಎಲ್ಲರೂ ಶಿಕ್ಷಣ ಸಿಗುವಂಗೆ ಮಾಡಿದರೆ ಪ್ರಮಾಣ ಕಡಿಮೆ ಆಗ್ಬೋದು, ಕಿತ್ತು ಹೋಗ್ತದೆ ಅಂತಲ್ಲ. ಯಾಕಂದರೆ ಅದು ಮೂಲ ಪ್ರವೃತ್ತಿ. ಅದು ಒಂದು ಹೆಣ್ಮಕ್ಕಳನ್ನು ಏನಪ್ಪ ಅಂತಂದ್ರೆ ಮಾನಸಿಕವಾಗಿ ವೈಜ್ಞಾನಿಕವಾಗಿ ತಯಾರು ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಶಿಕ್ಷಣ ಪರಿವರ್ತನೆ ಮಾಡುವಂಥದ್ದು, ಮತ್ತು ಶೀಲದ ವ್ಯಾಖ್ಯಾನವನ್ನು ಬದಲಾಯಿಸಿಕೊಳ್ಳುವಂಥದ್ದು. ಆ ವ್ಯಾಖ್ಯಾನ ನಮ್ಮಲ್ಲಿ ಪುರುಷ ಪ್ರಧಾನ ಸಮಾಜ ಇರೋದರಿಂದ, ತಮ್ಮ ಹೆಣ್ಣುಮಕ್ಕಳು ಸುರಕ್ಷಿತವಾಗಿ ಉಳಿಲಿ ಅನ್ನೋ ದೃಷ್ಟಿಕೋನದಿಂದ ಶೀಲಕ್ಕೆ ಭಾಳ ಆದ್ಯತೆ ಕೊಡೋದರಿಂದಾಗಿ ಒಂದು ಪವಿತ್ರವಾದ ವಸ್ತು ಅನ್ನೋಂಗೆ ನಾವು ಕ್ರಿಯೇಟ್ ಮಾಡಿಬಿಟ್ಟಿವಿ ನಮ್ಮ ಸಮಾಜದಲ್ಲ, ನಮ್ಮ ಹೆಣ್ಣುಮಕ್ಕಳಲ್ಲ. ಅದು ಪವಿತ್ರ ಹೌದಿಲ್ಲ ಅಂತಲ್ಲ, ಇದರರ್ಥ ಅದನ್ನು ನಾವೆಲ್ಲ ಅನೈತಿಕೊಂಡು ನಿಲ್ಲಬೇಕು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಅದರ ಬಗ್ಗೆ ಒಂದು ವೈಜ್ಞಾನಿಕ ಚಿಂತನೆ ನಮ್ಮಲ್ಲಿ ನಡೀಬೇಕು ಅಂತ ಹೇಳ್ತಾ ಇದ್ದೀನಿ. ಅದನ್ನು ಹೇಳಿದಾಗ ಸಹಜವಾಗಿ ಹೆಣ್ಮಕ್ಳು ಬದುಕುವಂಥ ಶಕ್ತಿ ಪಡ್ಕೊಳ್ತಾರೆ, ಒಂದೇ ಅಂಥ ಘಟನೆ ಆದರೂ ಸಹಿತ ಎದುರು ತಿಂತಾರೆ, ಇದೇನಪ್ಪ ನಡೆ ಅನ್ನುವಂಥ ಜೀವನದಲ್ಲಿ ಬಂದು ಹೋಗುವಂಥ ಒಂದು ಬಾವು ಬರುವುದರಿಂದ ಮತ್ತೆ ಮುಂದೆ ಬದುಕ್ತಾರೆ. ಸಾಯಲಿಕ್ಕೆ ಹೋಗೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಮತ್ತೇನು ಮಾಡೋದಿಲ್ಲ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ತದೆ. ಜೊತೆಗೆ ಗಂಡುಮಕ್ಕಳು ತಿಳುವಳಿಕೆಯನ್ನು ಬೆಳೆಸಿದಾಗ ಅವ್ರಿಗೂ ಹೌದು ಅವ್ರು ನಮ್ಮ ತಂದೆ ತಾಯಿಗಳಿದ್ದಂಗೆ ಅಕ್ಕಿಗಳಿದ್ದಂಗೆ ಅನ್ನುವಂಥ ಭಾವನೆ ಈ ಶಿಕ್ಷಣದಿಂದ ಮಾತ್ರ ಬರೋಕ್ಕೆ ಸಾಧ್ಯತೆ. ಅದಕ್ಕೆ ಶಿಕ್ಷಣಕ್ಕೆ ಒತ್ತು ಕೊಡಲಿ, ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡಿದರೆ ಇದು ಕಡಿಮೆ ಆಗಬಹುದೇನೋ. ಯಾಕಂದರೆ ನಾವು ವಿಶೇಷವಾಗಿ ಇಂಥ ಅತ್ಯಾಚಾರ ಸುದ್ದಿಗಳನ್ನು ಭಾಳಷ್ಟು ಕಡಿಮೆ ಕೇಳ್ತೀವಿ. ಅಮೆರಿಕದಲ್ಲೇ ಆಗಲಿ, ಯುರೋಪದಲ್ಲೇ ಆಗಲಿ, ಇನ್ನುಳಿದ ಮುಂದುವರೆದ ದೇಶಗಳಲ್ಲಿ, ಜಪಾನದಲ್ಲೇ ಆಗಲಿ, ಕಡಿಮೆ ಕೇಳ್ತೀವಿ. ಅಲ್ಲಿ ಇಲ್ಲ ಅಂತಲ್ಲ, ಆದರೆ ಅವ್ರು ತನ್ನದೇ ಆದ ವೈಜ್ಞಾನಿಕ ಮತ್ತು ಸಾಮಾಜಿಕ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆ ವ್ಯವಸ್ಥೆ ಒಳಗೆ ಆ ಕಾಮಕ್ಕೆ ತನ್ನದೇ ಆದ ಬೆಲೆ ಮತ್ತು ನೆಲೆ ಕೊಟ್ಟಿದ್ದಾರೆ. ಹೀಗಾಗಿ ಅದು ಕಾಮ ಅತ್ಯಾಚಾರಕ್ಕೆ ಕಾಣೋದಲ್ಲ, ಪ್ರೀತಿ ವಿಶ್ವಾಸಕ್ಕೆ ಕಾಣ್ತದೆ. ಪ್ರೀತಿಗೆ ಅತ್ಯಾಚಾರಕ್ಕೆ ಡಿಫ್ರೆನ್ಸ್ ಏನಂದರೆ, ಪ್ರೀತಿ ಒಪ್ಪಿಕೊಂಡದ್ದು, ಅತ್ಯಾಚಾರ ಒಪ್ಪಿಕೊಳ್ಳದೇ ಇರುವಂಥದ್ದು. ಇವುಗಳನ್ನ ಒಪ್ಪದೇ ಇರುವಂಥದ್ರೊಳಗಿನ ಅಂಥವನ್ನು ಕಡಿಮೆ ಮಾಡಬೇಕಾಗಿದೆ ನಾವು. ಅದಾದಾಗ ನಿಶ್ಚಿತವಾಗಿ ಹೊಸದು ಬರ್ತದೆ. ಅದಕ್ಕೆ ಒಂದು ಶಿಕ್ಷಣ ಮಾಡಿಕೊಡೋದ್ರ ಜೊತೆಗೆ ಇದು ಮೇಲೆ ಇನ್ನೂ ಸಂಶೋಧನೆಗಳಾಗಬೇಕಾಗಿದೆ. ಇಲ್ಲ ಮೇಲೆ ಸಂಶೋಧನೆ ಇಲ್ಲ, ಕೆಲವರು ರೊಕ್ಕ ಕೊಡ್ತಾ ಇಲ್ಲ, ಇವರು ಇನ್ನು ಸಂಶೋಧನೆಗೆ ಖರ್ಚು ಮಾಡ್ತಾರೋ ಏನು ಮಾಡ್ತಾರೋ. ಸೋಷಿಯಲ್ ಚೇಂಜ್ ಮಾಡೋಕೆ ನಮ್ಮ ಸಮಾಜದ ನಾಯಕರು, ನಮ್ಮ ನಾಯಕರು ಈಗ ತಾವು ಕೆಸರು ಎರಚಾಡ್ತಾರೆ, ನೀ ಭ್ರಷ್ಟ ನೀ ಭ್ರಷ್ಟ ಅನ್ನೋಲ್ಲಿದ್ದಾರೆ. ಅಂಥವ್ರಿಂದ ನಾವು ಏನು ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ? ಎಸ್ ಸರ್, ನೋಡ್ತಲ್ವಾ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ, ಹೆಣ್ಮಕ್ಳ ಜೀವನ ಎಷ್ಟು ಕಠಿಣವಾಗಿದೆ ಅನ್ನೋದು. ಯಾಕೆಂದ್ರೆ ಒಬ್ಬ ಹೆಣ್ಮಕ್ಳ ಮೇಲೆ ಏನಾದ್ರೂ ಅತ್ಯಾಚಾರ ಆಯ್ತು ಅಥವಾ ಯಾರಾದ್ರೂ ಛೇಡಿಸ್ತಾ ಇದಾರೆ ಅಂತ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ, ಹೆಣ್ಮಕ್ಳಿಗೆ ಫಸ್ಟ್ ದೂರ್ತಾರೆ, ಚೆನ್ನಾಗಿ ಬಟ್ಟೆ ಹಾಕೊಳ್ಳಿ, ಜಾಸ್ತಿ ಜೋರಾಗಿ ನಗಬೇಡಿ, ತಲೆ ಕೆಳ ಹಾಕೊಂಡು ಓಡಾಡಿ, ಆಮೇಲೆ ಏನು ಜಾಸ್ತಿ ಮಿಂಗಲ್ ಆಗ್ಬೇಡಿ, ಗಂಡಸರೇ ನೋಡ್ಬೇಡಿ, ಈ ತರಹದ ಒಂದು ರೆಸ್ಟ್ರಿಕ್ಷನ್ಸ್ ಬದುಕೋದ್ರಿಂದ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಕಡಿಮೆ ಆಗುತ್ತೆ ಅನ್ನೋ ಹಾಕಿದ್ರೆ, 60 ವರ್ಷದ ಮೇಲ್ಪಟ್ಟಿನ ವೃದ್ಧಿಯರ ಮೇಲೂ ಕೂಡ ಅತ್ಯಾಚಾರ ಆಗ್ತಾ ಇರಲಿಲ್ಲ, 10, 15, 12, 8, 5 ವರ್ಷದ ಮಕ್ಕಳ ಹೆಣ್ಮಕ್ಳ ಮೇಲೂ ಕೂಡ ಅತ್ಯಾಚಾರ ಆಗ್ತಾ ಇರಲಿಲ್ಲ. ಅದಕ್ಕೆಲ್ಲ ಕೇವಲ ಹೆಣ್ಮಕ್ಳೇ ಪ್ರಿಕಾಷನ್ಸ್ ತಗೋಬೇಕು ಅನ್ನೋ ಹಾಕಿದ್ರೆ ಇದು ಸಮಾಜ ಸರಿ ಆಗಿಲ್ಲ, ಇದು ಬದಲಾಗಬೇಕು. ಈ ಬಗ್ಗೆ ನೀವೇ ಹೇಳ್ತೀರಾ, ಕಮೆಂಟ್ ಮಾಡ್ತೀರಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ಮತ್ತೆ ಚರ್ಚೆ ಮಾಡ್ತೀವಿ. ಅಂದ್ರೆ ಈ ವಿಚಾರದಲ್ಲಿ ಏನಾದರೂ ಬೆಳವಣಿಗೆಗಳು ಕಂಡು ಬಂದ್ರೆ, ನ್ಯಾಯಯುತವಾದಂಥದ್ದು, ಅದ್ರ ಬಗ್ಗೆ ಕೂಡ ಮಾತಾಡ್ತೀವಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿಯ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ಒಮ್ಮೆ ನಾವು ಮತ್ತೆ ಭೇಟಿ ಆಗ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.